ತ್ರಿಕೋನ ನಾವು ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ಎಲ್ಲ ರೀತಿ ಪಬ್ಲಿಸಿಟಿನೂ ಮಾಡಿದ್ದೀವಿ. ಯಾಕೆಂದರೆ ಒಂದು ಸಿನಿಮಾ ನಾವು ತಯಾರು ಮಾಡೋದು ಎಷ್ಟು ಇಂಪಾರ್ಟೆಂಟೋ ಹಾಗೆ ಜನಗಳಿಗೆ ತಲುಪಿಸೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಪ್ರಚಾರದ ಕಾರ್ಯದಲ್ಲಿ ನಾನು ಎಲ್ಲೂ ಮೋಸ ಮಾಡಿಲ್ಲ, ಏನೇನು ಮಾಡಬೇಕು ಎಲ್ಲವೂ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಆದರೂ ನೀವು ಹೇಳ್ದಂಗೆ ಚಾಲೆಂಜಿಂಗ್ ಇದ್ದೇ ಇದೆ. ಮೊದಲನೇದಾಗಿ ನಾವು ಏಪ್ರಿಲ್ 1 ಬರ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ವಿ. ನಾವು ಅನೌನ್ಸ್ಮೆಂಟ್ ಮಾಡಿದಾಗ ಯಾರು ಕೂಡ ಕನ್ನಡ ಸಿನಿಮಾ ಯಾರು ಕೂಡ ಬರೋ ಇದರಲ್ಲಿರಲಿಲ್ಲ. ನಾವು ಮಾಡಾದಮೇಲೆ ಒಬ್ಬೊಬ್ಬರೇ ಆ್ಯಡ್ ಆಗ್ತಾ ಬಂದರು. ಸುಮಾರು 6 ಸಿನಿಮಾಗಳು ಬಂದು 1 ಮಾಡ್ತೀವಿ ಅಂದರು. ಸರಿ, ಎಲ್ಲರ ಜಂಜಾಟದಲ್ಲಿ ಹೇಗೆ ಬರೋದು ಅನ್ನೋ ಒಂದು ದೊಡ್ಡ ಕ್ವಶನ್ ಮಾರ್ಕು ನಮ್ಮಲ್ಲಿ ಹುಡ್ತು. ಆಗ ನಾವು ಬೇರೆಯವ್ರಿಗೆ ಹೇಳಬೇಕು ಅನ್ನಿಸ್ತು. ನಾವು ಮೊದಲೇ ಅನೌನ್ಸ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಚೆನ್ನಾಗಿ ಪಬ್ಲಿಸಿಟಿ ಮಾಡಿದ್ದೀವಿ, ಮುಂದಿನ ವಾರ ಬನ್ನಿ ಅಂತ. ಅದನ್ನು ಹೇಳಿದ್ರೆ ಕೇಳೋರು ಯಾರು ಕೇಳ್ತಾರೆ? ಹಾಗಾಗಿ ನಾವೇನೇ ಮುಂದಿನ ವಾರ ಬರೋಣ ಅಂತ ತೀರ್ಮಾನ ತೊಗೊಂಡು 8 ಬರೋದಕ್ಕೆ ನಾವು ಸಿದ್ಧತೆ ಮಾಡಿಕೊಂಡು ಈಗಾಗಲೇ ಆಟೋಗಳಲ್ಲಿ ಬಸ್ಸಲ್ಲೆಲ್ಲ ನಾವು 1 ಅಂತ ಆ್ಯಡ್ ಕೊಟ್ಟಿದ್ದೀವಿ. ಆದರೂ ಥಿಯೇಟ್ರ್ಗಳೇ ಇಲ್ಲ ಅನ್ನೋ ಒಂದು ಕಾರಣದಿಂದ ನಾವು 8 ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಬರ್ತಾಯಿದ್ದೀವಿ. ಮತ್ತು ನಾವು 1-8 ಹೋಗಿದ್ದು ಇನ್ನೊಂದು ಪ್ರಮುಖವಾದ ಉದ್ದೇಶ ಅಂದರೆ ನಾವು ಈ ತ್ರಿಕೋನ ಅನ್ನೋ ಸಿನಿಮಾದಲ್ಲಿ ಹೇಳಕ್ಕೆ ಕೊಟ್ಟಿರೋದೇ ತಾಳ್ಮೆ. ತಾಳ್ಮೆನೇ ದೊಡ್ಡದು, ತಾಳ್ಮೆ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ. ನಾವೇ ತಾಳ್ಮೆ ಮಾಡಲಿಲ್ಲ ಅಂದರೆ ನಾವು ಸಿನಿಮಾ ಮಾಡಿ ಏನು ಪ್ರಯೋಜನ? ಅದಕ್ಕೆ ಫಸ್ಟು ನಾವೇ ರೂಢಿಸ್ಕೊಂಡ್ವಿ. ನಮ್ಮ ಸಿನಿಮಾ ಮುಖಾಂತರ ಈ ರಿಲೀಸ್ನ 8 ಮುಂದೂಡೋದಕ್ಕೆ ನಾವೇ ತಾಳ್ಮೆ ರೂಢಿಸ್ಕೊಂಡು 8 ಬರ್ತಾಯಿದ್ದೀವಿ. ಚಾಲೆಂಜಸ್ ಇದೆ, ಯಾಕೆಂದರೆ ಇನ್ನೊಂದು 6 ದಿನದಲ್ಲಿ ನಮಗೆ KGF ಅಂತ ದೊಡ್ಡ ಸಿನಿಮಾ ರಿಲೀಸ್ ಆಗ್ತಾಯಿದೆ, RRR ಅಂತ ಸಿನಿಮಾ. ಎಲ್ಲ ಥಿಯೇಟ್ರ್ಗಳನ್ನೂ ಕರ್ನಾಟಕದಲ್ಲಿ ತುಂಬ ಕಡೆ ಪ್ರದರ್ಶನಗೊಳ್ತಾಯಿದೆ. ಬಟ್ ಆದ್ರೂ ನಮಗೆ ಸಿಕ್ಕಷ್ಟೇ ಸಿನಿಮಾದಲ್ಲಿ ಇರೋ 6 ದಿನದಲ್ಲಿ ನಾವು ಪ್ರೂವ್ ಮಾಡ್ಕೋಬೇಕು ನಮ್ಮದು ಸಿನಿಮಾ ಚೆನ್ನಾಗಿದೆ, ಕನ್ನಡ ಪ್ರೇಕ್ಷಕರು ಇಷ್ಟಪಡ್ತಾರೆ, ಮೆಚ್ಕೋತಾರೆ. ಈ 6 ದಿನದಲ್ಲೇ ನಾವು ಪ್ರೂವ್ ಮಾಡ್ತೀವಿ ಅನ್ನೋ ವಿಶ್ವಾಸದಲ್ಲಿ ನಾವು 8 ಬರ್ತಾಯಿದ್ವಿ. ನಮ್ಮ ಸಿನಿಮಾದಲ್ಲಿ ಸುಚೇಂದ್ರ ಪ್ರಸಾದ್ ಅವರು ಮಾಡಿಲ್ಲ ಆ್ಯಕ್ಟಿಂಗು, ಆದರೂ ಅವ್ರು ನನ್ನ ಗೆಳೆಯ, ನಾನು ಕನ್ನಡ ನಮ್ಮದು ಸಿನಿಮಾ ತ್ರಿಕೋನ ನೋಡು ಅಂತ ಅವನ್ನ ಕೇಳಿಕೊಂಡೆ. ಆಗ ಅವನು ಆಯಿತು ನಾನು ನೋಡ್ತೀನಿ ಅಂದರು. ಅದಕ್ಕೆ ಮುಂಚೆ ನಾನು ಪ್ರಚಾರಕ್ಕೆ ಸಹಾಯ ಮಾಡು ಅಂತ ಕೇಳಿದೆ. ಪ್ರಚಾರಕ್ಕೆ ಸಹಾಯ ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂದರು. ಅದೆಲ್ಲ ಬೇಡ, ನಾನು ನಿನ್ನನ್ನು ದುರುಪಯೋಗ ಪಡಿಸ್ಕೊಳಕ್ಕೆ ಇಷ್ಟ ಇಲ್ಲ, ಸಿನಿಮಾ ನೋಡು, ಸಿನಿಮಾ ಇಷ್ಟ ಆದರೆ ಪ್ರಚಾರ ಮಾಡು ಅಂತ ಅವ್ರ ಹತ್ರ ಒಂದು ಒಪ್ಪಂದ ಮಾಡಿಕೊಂಡ್ವಿ. ಅವರು ಮತ್ತು ಶರತ್ ಲೋಹಿತ ಅಶ್ವ, ಪಿ ಶೇಷಾದ್ರಿ, ಸಾಧು ಕೋಕಿಲ ಇವರೆಲ್ಲ ಕೂತ್ಕೊಂಡು ಒಂದ್ಸರಿ ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿದ್ಮೇಲೆ ಅವ್ನಿಗೆ ಭಾಳ ಇಷ್ಟ ಆಯಿತು. ಆಮೇಲೆ ನೋಡಿದವರೆಲ್ಲರೂ ನನ್ನ ಹತ್ರ ಸುಮಾರು 1 ಚರ್ಚೆ ಮಾಡಿದ್ರು ಸಿನಿಮಾ ಬಗ್ಗೆ, ಸಿನಿಮಾ ಕಂಟೆಂಟ್ ಬಗ್ಗೆ, ಕತೆ ಬಗ್ಗೆ, ಆಮೇಲೆ ನಾವು ಸಿನಿಮಾನ ಮಾಡಿರೋ ಬಗ್ಗೆ, ಎಲ್ಲದ್ರ ಬಗ್ಗೆ ಅವರು ನನ್ನ ಹತ್ರ ಸುಮಾರು 1 ಚರ್ಚೆ ಮಾಡಿ ಸಿನಿಮಾ ಅವ್ರಿಗೆ ಇಷ್ಟ ಆಯಿತು ಅನ್ನೋದನ್ನು ನನಗೆ ಅವ್ರ ಚರ್ಚೆ ಮುಖಾಂತರ ತಿಳಿಸಿದ್ರು. ಆಮೇಲೆ ಅವರು ಸಿಸ್ಸಿಂದ ಅವರು 100% ಒಪ್ಪಿಕೊಂಡು ಮನಸ್ಫೂರ್ತಿಯಾಗಿ ಸಂಪೂರ್ಣವಾಗಿ ಸಿನಿಮಾ ಅದರ ರಾಯಭಾರಿಯಾಗಿ, ಪ್ರಚಾರದ ರಾಯಭಾರಿಯಾಗಿ ತೊಡಗಿಸ್ಕೊಂಡಿದ್ದಾರೆ. ಅದು ಒಂದು ವಿಶೇಷವಾದ್ದು, ಯಾಕೆಂದರೆ ಸಿನಿಮಾದಲ್ಲಿ ಸಿನಿಮಾಯೇತರು ನಮಗೆ ಸಹಾಯ ಮಾಡ್ತಿರೋದು ಅದೊಂದು ದೊಡ್ಡ ವಿಷಯ. ಸ್ನೇಹಿತ ಅನ್ನೋದಕ್ಕಿಂತ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೇನೆ ನನ್ನ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ, ಇಂಥ ಸಿನಿಮಾ ನಿಲ್ಲಿ, ಇಂಥ ಸಿನಿಮಾ ಗೆಲ್ಲಿ ಅನ್ನೋ ಕಾರಣಕ್ಕೆ ಅವರು ಪ್ರಚಾರ ಮಾಡ್ತಿರೋದು ದೊಡ್ಡ ಕೆಲಸ. ಮತ್ತು ನಾವು ನಮ್ಮ ಚಿತ್ರತಂಡ ಎಲ್ಲರೂ ಅವ್ರಿಗೆ ಋಣಿಯಾಗಿರ್ತೀವಿ. ಇದೊಂದು ದೊಡ್ಡ ವಿಷಯ ಅನ್ನೋ ಹೇಳೋದಕ್ಕೆ ಇಷ್ಟಪಡ್ತೀನಿ. 3 ಅಂತ ಹೇಳ್ತೀವಿ, ಇದು ಆ್ಯಕ್ಚುಲಿ 3 ಅಲ್ಲ, 300
ಈ 300 ಕೋನಗಳನ್ನ ನಾವು 3 ಕೋನಗಳಾಗಿ ಮಾರ್ಪಾಡು ಮಾಡಿದ್ದೀವಿ. ಈ 3 ಕೋನಗಳಾಗಿ ಹಾಗೆ 300 ಕೋನ ಹೇಗೆ ಅಂದರೆ ಒಂದು ವಿಷಯನ 300 ಜನ 300 ರೀತಿ ನೋಡ್ತಾರೆ. ಅದನ್ನು ನಾವು 3 ರೀತಿಗೆ ಅಳವಡಿಸ್ಕೊಂಡಿದ್ದೀವಿ. 3 ರೀತಿಯಾಗಿ ಅಂದರೆ ಒಂದು ಯೌವನ 25 ವರ್ಷದ್ದು, ಒಂದು 45 ವರ್ಷದ ಫ್ಯಾಮಿಲಿ ಮ್ಯಾನ್, ಇನ್ನೊಂದು 60-65 ವರ್ಷದ ವಯಸ್ಸಾದಂಥವರು. ಈ 3 ದೃಷ್ಟಿನಲ್ಲಿ ಒಂದು ಪ್ರಾಬ್ಲಮ್ನ, ಒಂದು ಕಷ್ಟನ ಯಾವ್ಯಾವ ರೀತಿ ಅವ್ರು ಎದುರಿಸ್ಬೋದು ಅಂಥ ತೊಂದರೆಗಳು ಬಂದಾಗ, ಒಂದೇ ರೀತಿ ತೊಂದರೆಗಳು ಬಂದಾಗ ಆ ವಯಸ್ಸಲ್ಲಿ ಯಾವ್ಯಾವ ರೀತಿ ಎದುರಿಸ್ಬೋದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ತೋರಿಸೋದಕ್ಕೆ ಹೊರಟಿದ್ದೀವಿ. ಇದು ಅತಿ ಮುಖ್ಯವಾದ ಅಂಶ. ಯಾಕೆ ಇದನ್ನು ಒಂದು ರೀತಿ ಈ ರೀತಿ ನೋಡೋದಾದರೆ, ಒಬ್ಬನೇ ವ್ಯಕ್ತಿ ಅವನ 3 ಪ್ರಾಬ್ಲಮ್ಗಳನ್ನ, ಅಂದರೆ 3 ವಯಸ್ಸಲ್ಲಿ ಬರೋವಂಥ ಪ್ರಾಬ್ಲಮ್ಗಳನ್ನ ಅವನು ಯಾವ್ಯಾವ ರೀತಿ ಎದುರಿಸ್ಬೋದು. ಈಗ ನೀವೇ ತಗೊಳ್ಳಿ, ನಾನೇ ತಗೊಳ್ಳಿ, ಒಂದು ಪ್ರಾಬ್ಲಮ್ನ 25 ವರ್ಷದ ಯೌವನದ ಯುವಕ, ಬಿಸಿರಕ್ತದ ಯುವಕ ಆದಾಗ ನಾನು ಅದನ್ನು ಹೇಗೆ ಎದುರಿಸಬಲ್ಲೆ, ಹೇಗೆ ಅದನ್ನೆಲ್ಲ ನಾನು ಸಹಿಸಬಲ್ಲೆ. ಅದೇ ವಯಸ್ಸಾದ ಮೇಲೆ ಒಂದು ಜವಾಬ್ದಾರಿ, ಹೆಂಡತಿ ಮಕ್ಕಳು ಅನ್ನೋ ಮನೆ ಸಂಸಾರ ಜವಾಬ್ದಾರಿ ಇರುತ್ತೆ, ಆಗ ನಾನು ಹೇಗೆ ಎದುರಿಸ್ತೀನಿ. ಮತ್ತು ಇದನ್ನೆಲ್ಲ ಮೀರಿ ವಯಸ್ಕನಾದ ಮೇಲೆ ಆವಾಗ ಶಾಂತ ಸ್ವಭಾವ, ಸಮಚಿತ್ತ ಸ್ವಭಾವ ಎಲ್ಲ ಜಾಸ್ತಿ ಆಗುತ್ತೆ. ಆಗ ಅದೇ ತೊಂದರೆಗಳನ್ನ ಹೇಗೆ ಎದುರಿಸ್ತೀವಿ, ಎಷ್ಟು ತಾಳ್ಮೆಯಿಂದ ಎದುರಿಸ್ತೀವಿ, ಇದನ್ನೆಲ್ಲನೂ ನಾವು ಬ್ಲೈಂಡ್ ಮಾಡಿಕೊಂಡು ಈ ಸ್ಕ್ರಿಪ್ಟ್ ಮಾಡಿದ್ದೀವಿ. ಹಂಗಾಗಿ ಸಿನಿಮಾ ನೋಡೋರು ಎಲ್ರಿಗೂ ಈ ಸಿನಿಮಾ ಕನೆಕ್ಟ್ ಆಗುತ್ತೆ. 25 ವರ್ಷದ ಹುಡುಗ ನೋಡಲಿ, 65 ವರ್ಷದ ವಯಸ್ಕ ನೋಡಲಿ, ಎಲ್ರಿಗೂ ಈ ಸಿನಿಮಾ ಕನೆಕ್ಟ್ ಆಗುತ್ತೆ. ಆಮೇಲೆ ಇದು ಎಲ್ಲರ ಜೀವನದಲ್ಲಿ ನಡೆಯುವಂಥ ವಿಷಯಗಳು, ನಾವೇನು ವಿಶೇಷವಾದ ತೊಗೊಂಡಿಲ್ಲ, ಎಲ್ಲರ ಜೀವನದಲ್ಲಿ ನಡೆಯುವಂಥ ವಿಷಯಗಳನ್ನ ತಗೊಂಡು ನಾವು ಬ್ಲೈಂಡ್ ಮಾಡಿದ್ದೀವಿ. ಹಂಗಾಗಿ ಇದು ಈಗ ಎಲ್ಲ ಕೋನಗಳು ಈ ತ್ರಿಕೋನಕ್ಕೆ ಕನೆಕ್ಟ್ ಆಗುತ್ತೆ.